Welcome to my home gardening. ನಾನು ಇವತ್ತು ನಿಮಗೆ ದಾಸವಾಳದ ಹೂವಿನಿಂದ ಯಾವ ರೀತಿ ಉಪಯೋಗ ಇದೆ ಅದರ ಉಪಯೋಗ ಮತ್ತು ಅದನ್ನು ಯಾವ ರೀತಿ ಬಳಸಬೇಕು ಅದರಿಂದ ಯಾವ ರೀತಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ವಿಡಿಯೋ ಮಾಡುತ್ತೇನೆ ಇನ್ನೊಂದು ವಿಡಿಯೋದಲ್ಲಿ ನಾನು ಯಾವ ರೀತಿ ಗಿಡಗಳನ್ನು ಹಚ್ಚಬೇಕು ಅದರ ಉಪಯೋಗ ಅದನ್ನು ಹೇಗೆ ಹಚ್ಚಬೇಕು ಯಾವ ರೀತಿ ಗೊಬ್ಬರವನ್ನು ಹಚ್ಚಬೇಕು ಹಾಕಬೇಕು ಅದರ ವಿಡಿಯೋವನ್ನು ಮತ್ತೊಮ್ಮೆ ಮಾಡಿ ತೋರಿಸುತ್ತೇನೆ ಇವತ್ತು ನಾನು ನಿಮಗೆ ದಾಸವಾಳ ಹೂಗಳನ್ನು ಎಲ್ಲ ಋತುವಿನಲ್ಲಿಯೂ ಬೆಳೆಯಬಹುದಾದಂಥ ಒಂದು ಸಸ್ಯ ಆಯುರ್ವೇದದಲ್ಲಿ ಅನೇಕ ರೋಗ ಉಪಯೋಗವನ್ನು ಉಪಯೋಗಕ್ಕೆ ಈ ದಾಸವಾಳದ ಗಿಡವನ್ನು ಬಳಸುತ್ತಾರೆ ದಾಸವಾಳದ ಬಳಕೆಯನ್ನು ಮಾಡಿ ಆರೋಗ್ಯದ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತಾರೆ ಮತ್ತು ಕೂದಲಿನ ಆರೋಗ್ಯಕ್ಕೆ ಇದನ್ನು ಬಳಸುತ್ತಾರೆ ಇದರ ಎಲೆ ಕಾಂಡ ಬೇರು ಎಲ್ಲವೂ ಔಷಧಿಯ ಗುಣಗಳಿಂದ ಸಮೃದ್ಧವಾಗಿದೆ ದಾಸವಾಳದ ಹೂ ಸೌಂದರ್ಯವರ್ಧಕವಾಗಿಯೂ ಮತ್ತು ಔಷಧಿಯ ಗುಣಗಳನ್ನು ಗುಣಗಳಿಂದ ಹೊಂದಿದೆ ದಾಸವಾಳದ ಹೂ ಸಾಕಷ್ಟು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದರಲ್ಲಿ ಹಲವು ಬಣ್ಣ ಹಲವು ವಿವಿಧ ಬಣ್ಣಗಳಿಂದ ಕೂಡಿದೆ ಸ್ವಾಳ ಬಹು ಉಪಯೋಗಿ ಸಸ್ಯವಾಗಿದೆ ಆದಷ್ಟು ಇದನ್ನು ಎಲ್ಲರೂ ಮನೆಯಲ್ಲಿ ಬೆಳೆಸಬ ಬೇಕಂತ ನನ್ನ ಅನಿಸಿಕೆ ಇದು ಎಲ್ಲ ಋತುಗಳಿಗೆ ಹೊಂದಿಕೊಳ್ಳುವಂಥ ಸಸ್ಯ ಮತ್ತು ಯಾವುದೇ ರೀತಿಯ ಮಣ್ಣಿದ್ದರೂ ಕೂಡ ಇದು ಬೆಳೆಯುತ್ತದೆ ಮತ್ತು ಇದನ್ನು ನೀವು ಪಾಟ್ನಲ್ಲಿ ಕೂಡ ಹಾಕ್ಬೋದು ಅಥವಾ ನೆಲದಲ್ಲಿ ಕೂಡ ಹಾಕ್ಬೋದು ಪಾಟ್ನಲ್ಲಿ ಹಾಕಿದರೆ ಸಣ್ಣ ಸಸಿಯಾಗಿರುತ್ತದೆ ದಿನಕ್ಕೆ ಒಂದು ಮೂರು ನಾಲ್ಕು ಹೂವು ಬರುತ್ತವೆ ನೀವು ನೆಲದಲ್ಲಿ ಹಾಕಿದರೆ ಸಾಕಷ್ಟು ಹೂಗಳಿಂದ ಗಿಡ ಸುಂದರವಾಗಿ ಕಾಣುತ್ತದೆ ಈ ಎಲ್ಲ ಋತುವಿನಲ್ಲಿ ದಾಸವಾಳ ಹೂವು ಬಿಡುವುದರಿಂದ ಇದರ ಟೀಯನ್ನು ಮಾಡಿಕೊಂಡು ನೀವು ಕುಡಿದು ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಹಲವು ರೋಗಗಳ ಚಿಕಿತ್ಸೆಯಲ್ಲಿ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಹೂವು ಎಲೆ ಕಾಂಡ ಬೀಜ ಮತ್ತು ಬೇರು ಎಲ್ಲವೂ ಔಷಧಿಯ ಗುಣಗಳಿಂದ ಬಳಕೆಯಾಗುತ್ತದೆ ದಾಸವಾಳ ಹೂವನ್ನು ಸೌಂದರ್ಯವರ್ಧಕವಾಗಿಯೂ ಬಳಸುತ್ತಾರೆ ಇಲ್ಲಿ ನಾನು ನಿಮ್ಮ ಪಾಟ್ನಲ್ಲಿ ದಾಸವಾಳ ಗಿಡವನ್ನು ಹಾಕಿದ್ದೇನೆ ಆ ಹಾಕಿದಲ್ಲಿ ಇದು ಸಣ್ಣ ಸಸಿ ಆಗಿದ್ದಾಗ ಹಾಕಿದ್ದೆ ಇದು ನೋಡಿ ಈಗ ದಾಸವಾಳ ಗಿಡ ಹಾಕಿ ಈ ರೀತಿ ಸಣ್ಣ ಸಣ್ಣ ಕಳೆ ಬಂದಿರುತ್ತದೆ ಆ ಕಳೆಯನ್ನು ತೆಗೆದು ನೀವು ಮಣ್ಣನ್ನು ಸಡಿಲ ಮಾಡಿ ಸ್ವಲ್ಪ ಗೊಬ್ಬರವನ್ನು ಹಾಕಿದರೆ ಆ ಗಿಡದಲ್ಲಿ ಆ ಹೂವುಗಳು ಚೆನ್ನಾಗಿ ಬರುತ್ತವೆ ಮತ್ತು ಇದನ್ನು ಹೂಗಳನ್ನು ನೀವು ಪೂಜೆಗೂ ನೀವು ದೇವರ ಪೂಜೆಗೂ ಬಳಸಬಹುದು ಮತ್ತು ಔಷಧಿಯ ಗುಣಗಳಿಂದ ತುಂಬಿರೋದ್ರಿಂದ ಇದು ಚರ್ಮರ ಆರೋಗ್ಯ ಮತ್ತು ಕೂದಲು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇಲ್ಲಿ ನೋಡಿ ತೋರಿಸುವಂಥ ದಾಸವಾಳ ಗಿಡದಲ್ಲಿ ತುಂಬ ಮಗ್ಗುಗಳಿವೆ ಒಂದೊಂದು ಎಲೆಗೆ ಒಂದೊಂದು ಮಗ್ಗಿದೆ ಇದು ಕೆಂಪು ಕಲರ್ ದಾಸವಾಳ ಆ ಪೆಟಲ್ಸ್ ತುಂಬ ಅಗಲವಾಗಿದೆ ಮತ್ತು ಗುತ್ತು ಗುಚ್ಚಿನಲ್ಲಿ ಬಿಡುತ್ತದೆ ದಾಸವಾಳ ಹೂವಿನಲ್ಲಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಔಷಧ ಥಯಾಮಿನ್ನು ಮತ್ತು ಇತರ ಪೋಷಕಾಂಶಗಳಿಂದ ಹೊಂದಿದೆ ಇದು ಆ್ಯಕ್ಸಿ ಆಗಿ ಆ್ಯಂಟಿ ಆ್ಯಕ್ಸಿಡೆಂಟ್ ಮತ್ತು ಆ್ಯಂಟಿಸೆಪ್ಟಿಕ್ಕಾಗಿ ಆ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ ಇದರನ್ನು ಇದರ ಟೀ ಮತ್ತು ಕಷಾಯವನ್ನು ಮಾಡಿ ಕುಡಿಯುವುದರಿಂದ ಆರೋಗ್ಯದಲ್ಲಿ ತುಂಬ ಬದಲಾವಣೆಯಾಗುತ್ತದೆ ಈ ಮಲಬದ್ಧತೆಯನ್ನು ಕೂಡ ನಿವಾರಿಸುತ್ತದೆ ದಾಸವಾಳದ ಹೂವು ರಕ್ತದಲ್ಲಿ ರಕ್ತದಲ್ಲಿನ ಮಟ್ಟ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಆಗಿ ಕೆಲಸ ಮಾಡುತ್ತದೆ ಮತ್ತು ಇದು ಹೃದಯ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಇದು ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದಲ್ಲದೆಯೂ ನಮಗೆ ಬಹು ಉಪಯೋಗಿ ಒಂದು ಸಸ್ಯ ಅಂತ ಹೇಳ್ಬೋದು ಆದಷ್ಟು ಇದು ಎಲ್ಲರ ಮನೆಯಲ್ಲಿ ಇರಬೇಕಾದಂಥ ಒಂದು ಸಾಮಾನ್ಯವಾದ ಸಸ್ಯ ಇದನ್ನು ನಾವು ನರ್ಸರಿಗಳಲ್ಲಿ ಕೂಡ ನೀವು ತುಂಬ ಕಲರ್ನ ಹೂಗಳಿಂದ ಕೂಡಿದ ದಾಸವಾಳದ ಹೂಗಳು ಸಿಗುತ್ತವೆ ಇದೇನು ತುಂಬ ಬೆಲೆ ಇರುವುದಿಲ್ಲ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಎಂಬತ್ತು ರೂಪಾಯಿ ಈ ಗಿಡ ಸಿಗುತ್ತದೆ ಆದಷ್ಟು ಈ ಥರದ ಗಿಡಗಳನ್ನು ನೀವು ಮನೆಯಲ್ಲಿ ಬೆಳೆಸೋದ್ರಿಂದ ನಿಮ್ಮ ಮನೆಯ ಗಾರ್ಡನ್ನು ಕೂಡ ತುಂಬ ಸುಂದರವಾಗಿ ಕಾಣುವುದಲ್ಲದೆ ನಿಮ್ಮ ದೇವರ ಪೂಜೆಗೂ ಸಾಕಷ್ಟು ಹೂಗಳಾಗುತ್ತವೆ ನೀವು ಮಾರ್ಕೆಟ್ನಿಂದ ತಂದು ಹೂವು ಏರಿಸುವುದಕ್ಕಿಂತ ಈ ಥರ ನೀವು ಮನೆಯಲ್ಲಿ ಒಂದು ಐದಾರು ಗಿಡ ಬೆಳೆಸಿಕೊಂಡ್ರೆ ತುಂಬ ಹೂವುಗಳನ್ನು ನೀವು ದೇವರ ಪೂಜೆಗೆ ಉಪಯೋಗಿಸಬಹುದು ದಾಸವಾಳದ ದಾಸವಾಳದ ದಾಸವಾಳ ಹೂವು ಓದಲ ಆರೋಗ್ಯವನ್ನು ಮತ್ತು ನೆತ್ತಿ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ರಕ್ತದ ಚ ರ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಮತ್ತು ಇದು ಈ ಕೆಂಪು ದಾಸವಾಳ ಗಿಡಗಳನ್ನು ನೀವು ಬೆಳೆಸೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತದೆ ಮತ್ತು ನಿಮ್ಮ ತೂಕದ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತದೆ ದಾಸವಾಳದ ಹೂವಿನಿಂದ ಚ ತಯಾರಿಸಿದ ಚಹಾ ಸಕ್ಕರೆ ಮತ್ತು ಪಿಷ್ಟವನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ ಇದನ್ನು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಇದು ದಾಸವಾಳವನ್ನು ಆರೋಗ್ಯ ಪ್ರಯೋಗ ಯೋಜನೆ ಪಡೆಯಲು ದಾಸವಾಳದ ಹೂಗಳು ಎಲೆಗಳಿಂದ ಚಹಾ ಮಾಡಿ ಕುಡಿಯಬಹುದು ದಾಸವಾಳದ ಹೂವಿನಿಂದ ತಯಾರಿಸಿದ ಸಾರವನ್ನು ನೀರೊಂದಿಗೆ ಬೆರೆಸಿ ಅದು ನಿಯಮಿತವಾಗಿ ಸೇವಿಸುವುದರಿಂದ ನಿಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಅನುಕೂಲಕರವಾಗಿದೆ ಮತ್ತು ಈ ದಾಸವಾಳದ ಹೂಗಳನ್ನು ನಿಮ್ಮ ಸಹ ಅದು ಆದಷ್ಟು ನೀವು ಬೆಳೆಸುವುದನ್ನು ಸೂರ್ಯನ ಬೆಳಕು ಬೀಳುವ ಪ್ರದೇಶದಲ್ಲಿ ಹಚ್ಚುವುದರಿಂದ ಹೂಗಳು ಸಾಕಷ್ಟು ಬರುತ್ತವೆ ಮತ್ತು ಇದನ್ನು ನೀವು ಆಗಾಗ ಕಟ್ಟಿಂಗ್ ಮಾಡ್ತಾ ಇರಬೇಕು ದಾಸವಾಳದ ಗಿಡಗಳನ್ನು ಅದನ್ನು ಮತ್ತು ಆದಷ್ಟು ಮಣ್ಣುಗಳನ್ನು ಸಡಿಲು ಮಾಡ್ತಾ ನೀವು ಗೊಬ್ಬರವನ್ನು ಹಾಕಿದರೆ ಹೂಗಳು ತುಂಬ ಚೆನ್ನಾಗಿ ಬರುತ್ತವೆ ಮತ್ತು ಇದನ್ನು ಆದಷ್ಟು ನೀವು ಪ್ರೂನಿಂಗ್ ಮಾಡ್ತಾ ಇರಬೇಕು ಗಿಡವನ್ನು ಮಾಡ್ತಾ ಇದ್ದರೆ ಅದಕ್ಕೆ ಟೈಮ್ ಪ್ರಕಾರ ನೀವು ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಗೊಬ್ಬರ ಮತ್ತು ನೀವು ಇದು ಕುಳ್ಳಿನ ಹಿಂಡಿಯಿಂದ ಮಾಡಿದರೆ ಅದರ ಕುಳ್ಳುಗಳನ್ನು ರಾತ್ರಿ ತೋಸಿಟ್ಟು ಅದರ ರಸವನ್ನು ಕೂಡ ನೀವು ಸೋಸಿ ಹಾಕ್ಬೋದು ಮತ್ತು ಬಾಳೆಹಣ್ಣಿನ ಸಿಪ್ಪೆಯ ರಸವನ್ನು ಇದಕ್ಕೆ ಹಾಕ್ಬೋದು ಮತ್ತು ಎಲೆಗಳು ಎಲೆಗೊಳಿಸ್ತಾ ಗೊಬ್ಬರ ಮತ್ತು ವರ್ಮಿ ಕಾಂಪೋಸ್ಟ್ ಹಾಕ್ಬೋದು ಮತ್ತು ನೀವು ಪಿಕೆ ಕೂಡ ಇದರಲ್ಲಿ ಹಾಕ್ಬೋದು ಪಂಗಿಸೈಡ್ ಸೈಡ್ ಪೌಡರ್ ಕೂಡ ಸ್ವಲ್ಪ ಹಾಕಬೇಕು ಯಾಕೆಂದರೆ ಕೆಲವೊಂದು ಸಲ ಸಾಕಷ್ಟು ಮಳೆಯಾಗಿ ಮತ್ತು ಗಿಡಗಳು ಸ್ವಲ್ಪ ಕೊಳೆತು ಹೋಗುವ ಇದು ಇರುತ್ತವೆ ಆದ್ದರಿಂದ ಆದಷ್ಟು ನೀವು ಬೇವಿನ ಹಿಂಡಿಯನ್ನು ಹಾಕಬೇಕು ಬೇವಿನ ಗೊಬ್ಬರವನ್ನು ಆಗಾಗ ಸಿಂಪನ್ನೇ ಮಾಡ್ತಾ ಇರಬೇಕು ತಾಸಾಳ ಗಿಡಕ್ಕೆ ಆ ಮಿಲಿಬಗ್ಸ್ ತುಂಬ ಕಾಟವಿರುತ್ತದೆ ಆದ್ದರಿಂದ ನೀವು ಗಿಡಗಳನ್ನು ಆದಷ್ಟು ನೀವು ಕಾಪಾಡಿಕೊಂಡು ಈ ರೀತಿ ಬೇವಿನ ಎಲೆಗಳ ರಸವನ್ನು ಅಥವಾ ಬೇವಿನ ಎಲೆಯ ಲಿಕ್ವಿಡನ್ನು ಒಂದು ಲೀಟ್ರ್ ನೀರಿನಲ್ಲಿ ಎರಡು ಮೂರು ಡ್ರಾಪ್ಸ್ ಹಾಕಿ ಅದಕ್ಕೆ ಸ್ಪ್ರೇ ಮಾಡೋದ್ರಿಂದ ಹುಳುಗಳ ಕಾಟು ಕೂಡ ಇರುವುದಿಲ್ಲ ಇಲ್ಲಿ ನೋಡಿ ಪ್ರತಿಯೊಂದು ಮಗ್ಗಿಗೂ ಒಂದೊಂದು ಒಂದೊಂದು ಸಣ್ಣ ಸಣ್ಣ ಎಲೆಗಳಿಂದ ಮೊಗ್ಗುಗಳಿಂದ ಕೂಡಿದೆ ಇಲ್ಲಿ ನೋಡಿ ನಾನು ತೋರಿಸುವ ದಾಸವಾಳ ಕೇಸರಿ ಬಣ್ಣದ್ದಾಗಿದೆ ಇದು ತುಂಬ ಅಗಲವಾಗಿದೆ ಅಂದರೆ ಎಷ್ಟು ಏನಿಲ್ಲ ಅಂದ್ರೆ ಒಂದೊಂದು ಕೈ ಗಾತ್ರ ನಮ್ಮ ಕೈ ಎಷ್ಟು ಅಗಲಿದಿಲ್ಲ ಅಷ್ಟು ಅಗಲವಾಗಿದೆ ಇದು ಎರಡು ದಿನ ಇರುತ್ತದೆ ಇಲ್ಲಿ ನೋಡಿ ಕೆಂಪು ಕಲರ್ ದಾಸವಾಳ ಈ ಕೆಂಪು ಕಲರ್ ದಾಸವಾಳದಲ್ಲಿ ತುಂಬ ವೆರೈಟಿ ಇವೆ ಒಂದೇ ತರನಾಗಿರುವುದಿಲ್ಲ ಎಲೆಗಳ ಆಕಾರ ಕೂಡ ಬೇರೆ ಆಗಿರುತ್ತದೆ ಮತ್ತು ಹೂವಿನ ಆಕಾರ ಕೂಡ ಬೇರೆ ಆಗಿರುತ್ತದೆ ನೋಡಲು ಅಷ್ಟೇ ಸುಂದರವಾಗಿ ಒಂದು ಕಲರ್ ಇದ್ದ ಹಾಗೆ ಒಂದು ಕಲರ್ ಇರುವುದಿಲ್ಲ ಕೆಂಪು ಕಲರ್ನಲ್ಲಿ ತುಂಬ ಡಿಫ್ರೆನ್ಸ್ ಆದ ಡಿಫ್ರೆನ್ಸಿಟಿವ್ ಕಲರ್ಸ್ ಇದೆ ಸಹಿತ ವೈವಿಧ್ಯ ವೈವಿಧ್ಯತೆ ಇದೆ ಇಲ್ಲಿ ನೋಡಿ ಈ ಕಲರು ಕೆಂಪು ಆ ಕಲರು ಕೆಂಪು ಆದರೂ ಅದರಲ್ಲಿ ತುಂಬ ವ್ಯತ್ಯಾಸವಿದೆ ಎಲ್ಲಿ ನೋಡಿದ್ರು ಒಂದು ಬೇರೆ ಬೇರೆ ಗಿಡ ನೋಡಿದಾಗ ಹೊಸ ಹೊಸ ಆಗುತ್ತೆ ಈ ಥರ ನೀವು ದಾಸವಾಳ ಗಿಡಗಳನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ನಿಮ್ಮ ಮನೆ ಸುಂದರವಾಗಿ ಗಾರ್ಡನ್ ಕಾ ಮನೋಹರವಾಗಿ ಸುಂದರವಾಗಿ ಕಾಣುವುದಲ್ಲದೆ ಮತ್ತು ದೇವರ ಪೂಜೆಗೆ ತುಂಬ ಹೂಗಳಾಗುತ್ತವೆ ನೀವು ದೇವರ ಪೂಜೆಗೆ ಈಗ ಗಣೇಶ್ ಚತುರ್ಥಿ ಮತ್ತು ದೀಪಾವಳಿ ಟೈಮ್ನಾಗ ಮತ್ತು ಲಕ್ಷ್ಮೀ ಪೂಜೆ ಮಾಡಿದಾಗ ದಾಸವಾಳ ಹೂಗಳನ್ನು ಏರಿಸಿದಾಗ ನಿಮ್ಮ ಮನೆ ತುಂಬ ಲಕ್ಷಣವಾಗಿ ದೇವರ ಮನೆ ಕಾಣುತ್ತದೆ ಈ ರೀತಿ ಹೂವಿನಗಳನ್ನು ಬೆಳೆಸಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು